ಆದರೆ ಮತ್ತೊಂದು ಎಸಿಪಿ ಜೊತೆ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಕಿರಿಕ್ ಮಾಡ್ಕೊಂಡ್ರ ಅನ್ನುವಂತ ರೀತಿ ಅಂತ ಡೆವಲಪ್ಮೆಂಟ್ ಕಂಡು ಬಂದಿದೆ. ಎಸಿಪಿ ಸದಾಶಿವ ಕಟ್ಟಿಮನಿ ಅವನ ತರಾಟೆಗೆ ತೆಗೆದುಕೊಂಡ್ರು ರಮೇಶ್ ಜಾರಕಿಹೊಳಿ. ಬಿಜೆಪಿ ಅಭ್ಯರ್ಥಿ ಜೊತೆ ನಾಮಪತ್ರ ಸಲ್ಲಿಸುವುದಕ್ಕೆ ಮೆರವಣಿಗೆ ಮಾಡತಕ್ಕಂತ ವಿಚಾರದಲ್ಲಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಮೆರವಣಿಗೆಯನ್ನ ತಡೆಯೋದಕ್ಕೆ ಬಂದರು ಎಸಿಪಿ ಅನ್ನುವಂತ ವಿಚಾರಕ್ಕೆ ಸಾಹುಕಾರ ತರಾಟೆಯನ್ನ ತೆಗೆದುಕೊಂಡರು. ಜನಪ್ರತಿನಿಧಿಗಳಿದ್ದಾರೆ, ಡಿಸಿ ಕಚೇರಿವರೆಗೂ ಬರ್ತಾರೆ ಬಿಡಿ ಅಂತ ಅವರಿಗೆ ಹೇಳಿದ್ದಾರೆ. ಎಸಿಪಿ ಜೊತೆ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಒಂದಷ್ಟು ಕಿರಿಕ್ ಮಾಡ್ಕೊಂಡಿದ್ದಾರೆ. ಎಸಿಪಿ ಸದಾಶಿವ ಕಟ್ಟಿಮನಿ ತರಾಟೆಗೆ ತೆಗೆದುಕೊಂಡರು ರಮೇಶ್ ಜಾರಕಿಹೊಳಿ. ಬಿಜೆಪಿ ಅಭ್ಯರ್ಥಿ ಜೊತೆ ನಾಮಪತ್ರ ಸಲ್ಲಿಸುವುದಕ್ಕೆ ಮೆರವಣಿಗೆಯನ್ನ ಮಾಡತಕ್ಕಂತ ವಿಚಾರಕ್ಕಾಗಿ ಮೆರವಣಿಗೆ ತಡೆಯೋದಕ್ಕೆ ಬಂದರು ಎಸಿಪಿ ಅಂತ ಅವರಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ ಜಾರಕಿಹೊಳಿ. ಜನಪ್ರತಿನಿಧಿಗಳಿದ್ದಾರೆ ಮೆರವಣಿಗೆಯಲ್ಲಿ, ಡಿಸಿ ಕಚೇರಿವರೆಗೂ ಬರ್ತಾರೆ. ಸೊ ಅದೇನು ಸಮಸ್ಯೆ, ಯಾಕೆ, ಏನು ಎತ್ತ, ಸಹಕಾರ ಕೊಡಿ ಅಂತ ಅವರಿಗೆ ತರಾಟೆಗೆ ತೆಗೆದುಕೊಂಡರು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರು ಶ್ರೀರಾಮುಡು. ಚಂದ್ರು ಶ್ರೀರಾಮುಡು, ಮೆರವಣಿಗೆಯಲ್ಲಿ ಎಸಿಪಿ ಏನು ಹೇಳಿದ್ರು, ಯಾತಕ್ಕಾಗಿ ಅವ್ರ ಜೊತೆಗೆ ವಾಗ್ವಾದ ಕಂಡು ಬಂತು ರಮೇಶ್ ಜಾರಕಿಹೊಳಿ ಅವರಿಂದ? ಏನಂತಂದ್ರೆ, ವಿಧಾನ ಪರಿಷತ್ತಿನ ಎರಡು ಸ್ಥಾನಗಳಿಗೆ ಏನು ಬೆಳಗಾವಿ ಜಿಲ್ಲೆಯಲ್ಲಿ ಚುನಾವಣೆ ನಡೀತಾ ಇದೆ. ಆ ಒಂದು ಚುನಾವಣೆಯ ನಾಮಪತ್ರ ಸಲ್ಲಿಕೆಯ ಪ್ರಕ್ರಿಯೆಗೆ ಇವತ್ತು ಕೊನೆ ದಿನ ಆಗಿತ್ತು. ಇವತ್ತು ಏನಂತಂದ್ರೆ ಬಿಜೆಪಿಯಿಂದ ಮಹಾಂತೇಶ್ ಕವಟಗಿಮಠ, ಆಮೇಲೆ ಕಾಂಗ್ರೆಸ್ ನಿಂದ ಚನ್ನರಾಜ ಹಟ್ಟಿಹೊಳಿ, ಪಕ್ಷೇತರ ಅಭ್ಯರ್ಥಿಯಾಗಿ ಲಖನ್ ಜಾರಕಿಹೊಳಿ ಈಗಾಗಲೇ ನಾಮಪತ್ರವನ್ನ ಸಲ್ಲಿಸಿದ್ದಾರೆ. ಆದ್ರೆ ಬಿಜೆಪಿ ಅಭ್ಯರ್ಥಿ ಮಹಾಂತೇಶ್ ಕವಟಗಿಮಠ ಏನು ತಮ್ಮ ಬೆಂಬಲಿಗರೊಂದಿಗೆ ಮೆರವಣಿಗೆ ಮೂಲಕ ಬೆಳಗಾವಿ ಜಿಲ್ಲಾಧಿಕಾರಿ ಕಚೇರಿಗೆ ನಾಮಪತ್ರ ಸಲ್ಲಿಕೆ ಮಾಡಲಿಕ್ಕೆ ಬರ್ತಾ ಇರತಕ್ಕಂತ ಸಂದರ್ಭದಲ್ಲಿ ಮಹಾಂತೇಶ್ ಕವಟಗಿಮಠ ಅವರಿಗೆ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ, ಸಚಿವ ಉಮೇಶ್ ಕತ್ತಿ ಮತ್ತೆ ಸಚಿವೆ ಶಶಿಕಲಾ ಜೊಲ್ಲೆ ಸೇರಿದಂತೆ ಬಿಜೆಪಿಯ ನಾಯಕರು ಸಾಥ್ ನೀಡಿದ್ರು. ಈ ವೇಳೆ ಏನು ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಅಂದ್ರೆ ಆವರಣದಲ್ಲಿ ಯಾರಿಗೂ ಕೂಡ ಅವಕಾಶ ಇರೋದಿಲ್ಲ. ಕೇವಲ 5 ಜನರಿಗೆ, ಯಾರು ಅಭ್ಯರ್ಥಿ ಇರ್ತಾರೆ ಅಭ್ಯರ್ಥಿಯನ್ನ ಸೇರಿಸಿ 5 ಜನ ಮಾತ್ರ ಅವಕಾಶ ಇರುತ್ತೆ ಈ ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ಒಳಗಡೆ ಹೋಗ್ಲಿಕ್ಕೆ. ಆದ್ರೆ ಏನು ಎಸಿಪಿ ಸದಾಶಿವ ಕಟ್ಟಿಮನಿ ಅವರು ಎಲ್ರೂ ಎಲ್ಲ ಗುಂಪು ಗುಂಪಾಗಿನೇ ಕಾರ್ಯಕರ್ತರು ನಾಯಕರು ಎಲ್ಲರೂ ಕೂಡ ಜಿಲ್ಲಾಧಿಕಾರಿ ಕಚೇರಿ ಆವರಣ ಪ್ರವೇಶ ಮಾಡ್ತಾ ಇರ್ತಕ್ಕಂತ ಸಂದರ್ಭದಲ್ಲಿ ಅವರನ್ನ ತಡೆದಂತ ಪ್ರಸಂಗ ನಡೆಯಿತು. ಆಗ ಏನಂತಂದ್ರೆ ರಮೇಶ್ ಜಾರಕಿಹೊಳಿ ಅವ್ರಿಗೂ ಕೂಡ ಅವರು ತಡೆ ಹಾಕಿದ್ರು, ಸಾಕು ಕೇವಲ ನೀವು 5 ಜನ ಮಾತ್ರ ಹೋಗಿ, ಯಾರು ಕೂಡ ಒಳಗಡೆ ಹೋಗ್ಬೇಡಿ ಅನ್ನುವಂತ ಮಾತನ್ನ ಹೇಳ್ತಾರೆ. ಅದಕ್ಕೆ ರಮೇಶ್ ಜಾರಕಿಹೊಳಿ ಅವರು ಅದನ್ನ ಕೇರ್ ಕೂಡ ಮಾಡೋದಿಲ್ಲ. ಜೊತೆಗೆ ಈ ಒಂದು ಬ್ಯಾರಿಕೇಡ್ ಅನ್ನ ಏನಲ್ಲಿ ಬ್ಯಾರಿಕೇಡ್ ನ ಹಾಕಲಾಗಿರುತ್ತೆ, ಬ್ಯಾರಿಕೇಡ್ ನ ಸರಿಸಿ ಒಳಗಡೆ ಹೋಗ್ತಾರೆ. ನಾವು ಮತ್ತೆ ನಮ್ಮ ಕಾರ್ಯಕರ್ತರು ಎಲ್ಲರೂ ಕೂಡ ಅಲ್ಲಿವರೆಗೂ ಹೋಗ್ತೀವಿ ಅನ್ನುವಂತ ಮಾತನ್ನ ಹೇಳ್ತಾರೆ. ಇಲ್ಲ ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ ಅಂದ್ರೂ ಕೂಡ ಯಾರು ಜಿಲ್ಲಾಧಿಕಾರಿನ ನೋಡೋಣ ಬಿಡು ಅಂತ ಹೇಳಿ ರಮೇಶ್ ಜಾರಕಿಹೊಳಿ ಅವರು ಹೋಗ್ತಾರೆ. ಇದು ಒಂದು ಪ್ರಸಂಗ ಇವತ್ತು ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ನಡೆದಿದೆ ಪಾಟೀಲ್, ಇದು ಒಂದ್ ಕಡೆ. ಆದ್ರೆ ಮತ್ತೊಂದ್ ಕಡೆ ರಮೇಶ್ ಜಾರಕಿಹೊಳಿ ಅವರು ಈ ಒಂದು ಜಿಲ್ಲಾಧಿಕಾರಿ ಕಚೇರಿ ಆವರಣಕ್ಕೆ ಬರೋದಕ್ಕಿಂತ ಮುಂಚೆನೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತೆ ಸತೀಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಚನ್ನರಾಜ್ ಹಟ್ಟಿಹೊಳಿ ಕೂಡ ಅಲ್ಲಿ ತಮ್ಮ ಒಂದು ನಾಮಪತ್ರವನ್ನ ಸಲ್ಲಿಸಿದ್ರು. ತದನಂತರ ಲಖನ್ ಜಾರಕಿಹೊಳಿ ಕೂಡ ಏನು ಈ ಸದ್ಯ ವಿಧಾನ ಪರಿಷತ್ ಸದಸ್ಯ ವಿವೇಕ್ ರಾವ್ ಪಾಟೀಲ್ ಜೊತೆಗೆ ಬಂದು ತಮ್ಮ ಒಂದು ನಾಮಪತ್ರವನ್ನ ಪಕ್ಷೇತರ ಅಭ್ಯರ್ಥಿಯಾಗಿ ನಾಮಪತ್ರವನ್ನ ಸಲ್ಲಿಸಿದ್ರು ಪಾಟೀಲ್. ರೈಟ್. ಇನ್ನು ಲಖನ್ ಜಾರಕಿಹೊಳಿ ಟಿಕೆಟ್ ವಿಚಾರಕ್ಕೂ ಕೂಡ ಮಾತನಾಡಿದ್ದಾರೆ ಜಾರಕಿಹೊಳಿ. ಜಾರಕಿಹೊಳಿ ಹೇಳಿದ ವಿಚಾರ ಏನು ಇದಕ್ಕೆ ಸಂಬಂಧಪಟ್ಟಂತೆ? ಖಂಡಿತ ಪಾಟೀಲ್, ಲಖನ್ ಜಾರಕಿಹೊಳಿಗೆ ಏನು ಈ ಬಿಜೆಪಿಯಿಂದ ಇನ್ನು ಟಿಕೆಟ್ ಘೋಷಣೆ ಆಗಿರ್ಲಿಲ್ಲ, ಅಧಿಕೃತ ಅಭ್ಯರ್ಥಿ ಯಾರು ಅಂತೇಳಿ ಆ ಒಂದು ಸಂದರ್ಭದಲ್ಲಿ ಬಾಲಚಂದ್ರ ಜಾರಕಿಹೊಳಿ ಅವರು ಕೂಡ ಒಂದು ವೇದಿಕೆಯಲ್ಲಿ ಹೇಳಿದ್ರು. ಏನಂತಂದ್ರೆ ಬಿಜೆಪಿಯಿಂದ ಲಖನ್ ಅವ್ರಿಗೂ ನಾವು ಟಿಕೆಟ್ ಕೇಳ್ತೀವಿ ಅಂತ ಹೇಳಿ ಮತ್ತೆ ಎಲ್ಲಾ ಕಡೆನೂ ಹರಿದಾಡಿತ್ತು. ಜಾರಕಿಹೊಳಿ ಸಹೋದರರು ಎರಡನೇ ಪ್ರಾಶಸ್ತ್ಯದ ಟಿಕೆಟ್ ಅನ್ನ ಬಿಜೆಪಿಯಿಂದ ಲಖನ್ ಜಾರಕಿಹೊಳಿ ಅವರಿಗೆ ಕೇಳಿದ್ದಾರೆ ಅನ್ನುವಂತ ಮಾತುಗಳು ಎಲ್ಲಾ ಕಡೆಯಿಂದನೂ ಕೇಳಿ ಬಂದಿತ್ತು. ಆದ್ರೆ ಕೊನೆಗೂ ಹೈಕಮಾಂಡ್, ಬಿಜೆಪಿ ಹೈಕಮಾಂಡ್ ಬೆಳಗಾವಿ ಜಿಲ್ಲೆಯಿಂದ ಕೇವಲ ಒಬ್ಬರಿಗೆ ಮಾತ್ರ ಆಸ್ತು ಅಂದಿತ್ತು, ಅದು ಮಹಾಂತೇಶ್ ಕವಟಗಿಮಠ. ಹೀಗಾಗಿ ಯಾವಾಗ ಲಖನ್ ಜಾರಕಿಹೊಳಿ ಅವರಿಗೆ ಬಿಜೆಪಿಯಿಂದ ಟಿಕೆಟ್ ಸಿಗ್ಲಿಲ್ವೋ ಮುಂಚೆಯಿಂದನೂ ಕೂಡ ಅವ್ರು ಹೇಳ್ತಾ ಇದ್ರು, ಒಂದ್ ವೇಳೆ ಟಿಕೆಟ್ ಸಿಗ್ಲಿಲ್ಲ ಅಂತಂದ್ರೆ ಪಕ್ಷೇತರ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸೋದು ಗ್ಯಾರಂಟಿ ಅಂತ ಹೇಳಿ, ಅದೇ ರೀತಿ ಇವತ್ತು ಪಕ್ಷೇತರ ಅಭ್ಯರ್ಥಿಯಾಗಿ ಲಖನ್ ಜಾರಕಿಹೊಳಿ ನಾಮಪತ್ರವನ್ನ ಸಲ್ಲಿಸಿದ್ದಾರೆ ಪಾಟೀಲ್. ಈ ಒಂದು ಸಂದರ್ಭದಲ್ಲಿ ರಮೇಶ್ ಜಾರಕಿಹೊಳಿ ಅವರು ಮಾತನಾಡ್ತಾ ಇರತಕ್ಕಂತ ಸಂದರ್ಭದಲ್ಲಿ ರಮೇಶ್ ಜಾರಕಿಹೊಳಿ ಅವರಿಗೂ ಕೂಡ ನಾವು ಪ್ರಶ್ನೆ ಮಾಡಿದ್ವಿ. ಯಾಕಂತಂದ್ರೆ ಬಿಜೆಪಿಯಿಂದ
ಕೇವಲ ಒಬ್ಬರೇ ಒಂದೇ ಪ್ರಾಶಸ್ತ್ಯದ ಮತವನ್ನ ಚಲಾವಣೆ ಮಾಡಬೇಕು ಅಂತ ಹೇಳಿ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಆದಿಯಾಗಿ ಬಿಜೆಪಿ ನಾಯಕರು ಪ್ರಚಾರದ ವೇಳೆಯಲ್ಲಿ ಹೇಳ್ತಾ ಇದ್ದಾರೆ. ಆದ್ರೆ ಈಗ ನಿಮ್ಮ ಸಹೋದರ ಲಖನ್ ಜಾರಕಿಹೊಳಿ ಪಕ್ಷೇತರ ಅಭ್ಯರ್ಥಿಯಾಗಿ ನಿಂತ್ಕೊಂಡಿದ್ದಾರೆ ಅನ್ನುವಂತ ಹೇಳದಂತ ಮಾತಿಗೆ ಜೊತೆಗೆ ನೀವು ಟಿಕೆಟ್ ಕೂಡ ಕೇಳಿದ್ರಿ ಲಖನ್ ಜಾರಕಿಹೊಳಿ ಅವರಿಗೆ ಅಂದಂತ ಸಂದರ್ಭದಲ್ಲಿ ಇಲ್ಲ ನಾವು ಲಖನ್ ಜಾರಕಿಹೊಳಿ ಅವರಿಗೆ ಬಿಜೆಪಿ ಟಿಕೆಟ್ ಕೇಳಿಲ್ಲ ಅನ್ನುವಂತ ಮಾತನ್ನ ಇವತ್ತು ಮತ್ತೆ ರಮೇಶ್ ಜಾರಕಿಹೊಳಿ ಅವರು ಪುನರುಚ್ಚಾರ ಮಾಡಿದ್ರು. ಅದಲ್ಲದೆ ಏನು ಅವರ ಆರಾಧ್ಯ ದೈವ ಕೊಲ್ಲಾಪುರದ ಮಹಾಲಕ್ಷ್ಮಿನಿದೆ, ಮಹಾಲಕ್ಷ್ಮಿಯ ಪಾದ ಮುಟ್ಟಿ ನಾನು ಆಣೆ ಮಾಡ್ತೀನಿ ಲಖನ್ಗೆ ನಾವು ಬಿಜೆಪಿಯಿಂದ ಟಿಕೆಟ್ ಕೇಳಿಲ್ಲ. ಆದ್ರೆ ಬರುವಂತ 29ನೇ ತಾರೀಕು ಡೆಲ್ಲಿಗೆ ಹೋಗ್ತೀನಿ. ಅಲ್ಲಿ ಹೋಗಿ ಏನಂತಂದ್ರೆ ಬಿಜೆಪಿ ಹೈಕಮಾಂಡ್ ಅಂದ್ರೆ ಬಿಜೆಪಿಯ ರಾಷ್ಟ್ರೀಯ ನಾಯಕರನ್ನ ಭೇಟಿಯಾಗಿ ಎರಡನೇ ಪ್ರಾಶಸ್ತ್ಯದ ಮತವನ್ನ ಚಲಾವಣೆ ಅವ್ರಿಗೆ ಚಲಾಯಿಸುವ ಬಗ್ಗೆ ಮಾತನಾಡ್ತೀನಿ, ಅವರನ್ನ ವಾಪಸ್ ಬರ್ತೀನಿ ಅನ್ನುವಂತ ಮಾತನ್ನ ಹೇಳೋದ್ರ ಮೂಲಕ ಅಂದ್ರೆ ಏನು ಬಿಜೆಪಿಯಿಂದ ಮೊದಲನೇ ಪ್ರಾಶಸ್ತ್ಯ ಮಹಾಂತೇಶ್ ಕವಟಗಿ ಮಠಕ್ಕೆ ಆದ್ರೆ ಎರಡನೇ ಪ್ರಾಶಸ್ತ್ಯದ ಮತವನ್ನ ಬಿಜೆಪಿಯ ಪಕ್ಷೇತರ ಅಭ್ಯರ್ಥಿ ಲಖನ್ ಜಾರಕಿಹೊಳಿಗೆ ಹಾಕ್ಸೋ ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡ್ತೀವಿ. ನಮ್ಮ ಗುರಿ ಒಂದೇ, ಕಾಂಗ್ರೆಸ್ ನ ಸೋಲ್ಸೋದು ಅನ್ನುವಂತ ಮಾತನ್ನ ರಮೇಶ್ ಜಾರಕಿಹೊಳಿ ಅವರು ಹೇಳಿದ್ರು ಪಾಟೀಲ್. ರೈಟ್. ಹಾಗೆ ಚಂದ್ರಶ್ರೀರಾಮುಡು, ಈಗ ರಮೇಶ್ ಜಾರಕಿಹೊಳಿ ಕೂಡ ಒಂದು ಪಕ್ಷೇತರವಾಗಿ ನಾಮಪತ್ರ ಸಲ್ಲಿಕೆ ವಿಚಾರಕ್ಕೆ ಮಾತನಾಡಿದ್ರೆ ಇವತ್ತು ಏನೆಲ್ಲ ಹೇಳಿದ್ರು ಲಖನ್? ಲಖನ್ ಇವತ್ತು ಏನಂತಂದ್ರೆ ಒಂದ್ ಕಡೆ ಕಾಂಗ್ರೆಸ್ ಮತ್ತೆ ಬಿಜೆಪಿ ನಾಮಪತ್ರ ಸಲ್ಲಿಕೆ ನಂತರ ಪಕ್ಷೇತರ ಅಭ್ಯರ್ಥಿಯಾಗಿ ಲಖನ್ ಜಾರಕಿಹೊಳಿ ಸುಮಾರು 3,500ಕ್ಕೂ ಹೆಚ್ಚು ಈ ಮತದಾರರನ್ನೇ ಅವರು ಮೆರವಣಿಗೆಯಲ್ಲಿ ಸೇರಿಸಿಕೊಂಡಿದ್ರು. ಅದು ಬಹಳ ವಿಶೇಷವಾಗಿತ್ತು ಪಾಟೀಲ್. ಸಾಕಷ್ಟು ಅಪಾರ ಬೆಂಬಲಿಗರು ಮತದಾರರೊಂದಿಗೆ ಮೆರವಣಿಗೆ ಮೂಲಕ ಬಂದಂತ ಲಖನ್ ಜಾರಕಿಹೊಳಿ ತಮ್ಮ ನಾಮಪತ್ರವನ್ನ ಸಲ್ಲಿಸಿದ್ರು. ಇದೇ ವೇಳೆ ಮಾತನಾಡ್ತಾ ಹೇಳಿದ್ರು, ಯಾಕಂದ್ರೆ ಅದಕ್ಕಿಂತ ಮುಂಚೆನೆ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ರು ಲಖನ್ ಜಾರಕಿಹೊಳಿ ಈಗ ಏನಂತಂದ್ರೆ ನಾಮಪತ್ರವನ್ನ ಸಲ್ಲಿಸಿದರೆ ಮತ್ತೆ ಅವರ ಮುಖಂಡರು ಅಥವಾ ಅವ್ರು ಯಾರಾದ್ರೂ ಹೇಳಿದ್ರೆ ವಾಪಸ್ ಪಡೆದ್ರು ಹಿಂಪಡೆದ್ರು ಪಡಿಬಹುದು ಅನ್ನುವಂತ ಮಾತನ್ನ ಹೇಳಿದ್ರು. ಅದಕ್ಕೆ ಇವತ್ತು ಲಖನ್ ಜಾರಕಿಹೊಳಿ ಪ್ರತಿಕ್ರಿಯೆ ನೀಡಿದ್ರು, ಯಾವುದೇ ಕಾರಣಕ್ಕೂ ಈ ಒಂದು ನಾಮಪತ್ರವನ್ನ ವಾಪಸ್ ಪಡೆಯುವಂತ ಚಾನ್ಸೇ ಇಲ್ಲ, ಯಾಕಂದ್ರೆ ಈಗಾಗಲೇ ನಾನು ನಾಮಪತ್ರ ಸಲ್ಲಿಸಿ ಆಗಿದೆ. ನನಗೆ ನನ್ನ ಬೆಂಬಲಿಗರು, ನನ್ನ ಅಪಾರ ಬೆಂಬಲಿಗರು, ನಮ್ಮ ಅಭಿಮಾನಿಗಳು ಏನಂತಂದ್ರೆ ನೀವು ಪಕ್ಷ ನಿಲ್ಲಲೇಬೇಕು ಅನ್ನುವಂತ ಮಾತನ್ನ ಹೇಳಿದ್ರು. ನಾನು ಯಾವುದೇ ಟಿಕೆಟ್ ಲಾಬಿ ಮಾಡಿಲ್ಲ, ಬಿಜೆಪಿ ಟಿಕೆಟ್ ಬೇಕು ಅಂತ ಹೇಳಿ ಜೊತೆಗೆ ಏನಂತಂದ್ರೆ ಸತೀಶ್ ಜಾರಕಿಹೊಳಿ ಅನ್ನೋ ಹೇಳಿಕೆಯನ್ನು ನೀಡಿದ್ದಾರೆ. ಅವರು ನಮ್ಮ ಅಣ್ಣ ಇದ್ದಾರೆ ಸತೀಶ್ ಅಣ್ಣ, ಅವರು ಏನು ಹೇಳಿದ್ರು ಅದನ್ನ ನಾನು ವಿಚಾರ ಮಾಡೋದಿಲ್ಲ ಅನ್ನುವಂತ ಮಾತನ್ನ ಒಂದ್ ಕಡೆ ಹೇಳಿದ್ರೆ, ಮತ್ತೊಂದ್ ಕಡೆ ರಮೇಶ್ ಜಾರಕಿಹೊಳಿ ಮತ್ತೆ ಬಾಲಚಂದ್ರ ಜಾರಕಿಹೊಳಿ ಇಬ್ರು ಕೂಡ ಬಿಜೆಪಿಯ ಶಾಸಕರು, ಒಬ್ರು ಅರಭಾವಿ ಶಾಸಕರಾದ್ರೆ ಮತ್ತೊಬ್ರು ಗೋಕಾಕ ಶಾಸಕರು ಇದ್ದಾರೆ. ಅವ್ರು ನಿಮ್ಗೇನಾದ್ರು ಬೆಂಬಲವನ್ನ ನೀಡ್ತಾರಾ ಅನ್ನುವಂತ ಪ್ರಶ್ನೆಗೆ ಇಲ್ಲ, ನನ್ಗೆ ಯಾರು ಬೆಂಬಲವನ್ನ ನೀಡೋದಿಲ್ಲ. ಅವರು ತಮ್ಮ ಅವರು ಇಬ್ರು ಕಾಂಗ್ರೆಸ್, ಒಬ್ರು ಕಾಂಗ್ರೆಸ್ ಅಲ್ಲಿ ಇದಾರೆ, ಇಬ್ರು ಬಿಜೆಪಿ ಅಲ್ಲಿ ಇದಾರೆ, ಅವರವರು ಅವ್ರ ಪಕ್ಷದ ಕೆಲಸವನ್ನ ಮಾಡ್ತಾರೆ. ಆದ್ರೆ ನನಗೆ ಮತ್ತೆ ನಮ್ಮ ಕುಟುಂಬದ ನಮ್ಮದೇ ಆದಂತ ಬೆಂಬಲಿಗರಿದ್ದಾರೆ, ನಮ್ಮದೇ ಆದಂತ ಮತದಾರರಿದ್ದಾರೆ. ಹೀಗಾಗಿ ಅವರ ಒತ್ತಾಯದ ಮೇಲೆ ನಾನು ನಿಂತ್ಕೊಂಡಿದ್ದೀನಿ. ಯಾಕಂದ್ರೆ ಕಳೆದ ಬಾರಿ ಏನಾಗಿದೆ ನೀವು ನೋಡಿದ್ರೆ, ಕಳೆದ ಬಾರಿ ಕೂಡ ವಿವೇಕರಾವ್ ಪಾಟೀಲ್ ಅವರು ಪಕ್ಷೇತರವಾಗಿ ನಿಂತು ಗೆದ್ದು ಬಂದಿದ್ದಾರೆ. ಹೀಗಾಗಿ ನಾನು ಕೂಡ ಈ ಬಾರಿ ಪಕ್ಷೇತರಾಗಿ ನಿಂತ್ಕೊಂಡಿದ್ದೇನೆ. ಕಳೆದ ಬಾರಿ ಹೇಗಾಗಿತ್ತು ಈ ಬಾರಿಯೂ ಹಾಗಾಗತ್ತೆ ಅನ್ನೋ ಅಂತ ಹೇಳೋದ್ರ ಮೂಲಕ ತಾವು ಗೆದ್ದೇ ಗೆಲ್ತೀವಿ ಅನ್ನೋಂತ ವಿಶ್ವಾಸವನ್ನ ಲಖನ್ ಜಾರಕಿಹೊಳಿ ವ್ಯಕ್ತಪಡಿಸಿದ್ರು ಪಾಟೀಲ್. ಎಸ್, ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗೆ ಚಂದ್ರಶ್ರೀರಾಮುಡು. ಥ್ಯಾಂಕ್ ಯು.